ದೇಶಾದ್ಯಂತ ಕೊರೋನಾದ ಆತಂಕ ಹೆಚ್ಚಾಗಿದೆ. ಅದೇ ರೀತಿ ಕರ್ನಾಟಕಕ್ಕೂ ಕೊರೋನಾ ಕಾಲಿಟ್ಟಿದ್ದು ಜನರು ಕಂಗಾಲಾಗಿದ್ದಾರೆ. ಒಂದು ಕಡೆ ಸರ್ಕಾರ ಕೊರೋನಾವನ್ನು ಗಂಭೀರವಾಗಿ ಪರಿಗಣಿಸಿ ಸಾಗರೋಪಾದಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಯಾರಿಗೂ ಸೋಂಕು ಹರಡಬಾರದು ಎನ್ನುವ ದೃಷ್ಟಿಯಿಂದ ನಿನ್ನೆಯಷ್ಟೇ ಸಿಎಂ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ಕರೆದು ಇಂದಿನಿಂದ ಒಂದು ವಾರದವರೆಗೆ ಕರ್ನಾಟಕ ಬಂದ್ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ಮಾಲ್ಗಳು, ಥಿಯೇಟರ್ಗಳು ಇತ್ಯಾದಿ ಅತಿ ಹೆಚ್ಚು ಜನರು ಸೇರದಂತೆ ನೋಡಿಕೊಳ್ಬೇಕು ಎಂದು ಖಡಕ್ ಆದೇಶವನ್ನು ಹೊರಡಿಸಿದರು. ಇಂದಿನಿಂದ ಬೇರೆಲ್ಲ ಕಡೆ ಮಾಲ್ಗಳು, ಥಿಯೇಟರ್ಗಳು ಎಲ್ಲವೂ ಬಂದ್ ಆಗಿದೆ. ಆದರೆ ಉಡುಪಿಯಲ್ಲಿ ಬೇರೆಲ್ಲ ಮಾಲ್ಗಳಿಗಿಂತ, ಬೇರೆಲ್ಲ ಪ್ರತಿಷ್ಠಿತ ಬಜಾರ್ಗಳಿಗಿಂತ ಅತಿ ಹೆಚ್ಚು ಜನರು ಸೇರುವ ಬಿಗ್ ಬಜಾರ್ಗೆ ಬಂದ್ ಮಾಡಿ ಜನರ ಆರೋಗ್ಯದ ಕುರಿತು ಸರ್ಕಾರ ಕೈಗೊಂಡಿರುವ ನಿರ್ಧಾರಕ್ಕೆ ಕೈಜೋಡಿಸುವ ವ್ಯವಧಾನವಿಲ್ಲ. ಹಣ ಮಾಡುವ ಉದ್ದೇಶದಿಂದ ಉಡುಪಿಯ ಪ್ರತಿಷ್ಠಿತ ಮಾರಾಟ ಮಳಿಗೆ ಬಿಗ್ ಬಜಾರ್ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಜನರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಇವತ್ತು ಮುಂಭಾಗದ ಬಾಗಿಲನ್ನು ಮುಚ್ಚಿಸಿ ಕೆಳಗಡೆಯ ಬಾಗಿಲಿನಿಂದ ವ್ಯಾಪಾರ ಶುರುವಿಟ್ಟುಕೊಂಡಿದ್ದಾರೆ. ಬಿಗ್ ಬಜಾರ್ನ 3 ಫ್ಲೋರ್ಗಳು ಓಪನ್ ಆಗಿದ್ದು ಜನರು ತಮ್ಮ ಖರೀದಿಗಾಗಿ ಆಗಮಿಸಿದ್ದಾರೆ. ಇದನ್ನ ಗಮನಿಸಿದ ನ್ಯೂಸ್ 224 ಸೀದಾ ಬಿಗ್ ಬಜಾರ್ನ ಒಳಗೆ ಕಾಲಿಟ್ಟು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವ ಬಿಗ್ ಬಜಾರ್ನ ಅತ್ಯುಗ್ರ ವ್ಯಾಪಾರಿ ಮನಸ್ಥಿತಿಯನ್ನ ತೆರೆದಿಟ್ಟಿದೆ. ಬಿಗ್ ಬಜಾರ್ಗೆ ಮಾನವೀಯತೆಗಿಂತ ಸ್ವಾರ್ಥವೇ ಮುಖ್ಯವಾಯ್ತಾ? ಸರ್ಕಾರ ಹೊರಡಿಸಿದ್ದ ಕೊರೋನಾ ಕುರಿತ ಮುನ್ನೆಚ್ಚರಿಕಾ ಆದೇಶವನ್ನ ಕಾಲಡಿಗೆ ಹಾಕಿ ಮೆಟ್ಟಿಕೊಂಡು ಅತಿ ಹೆಚ್ಚು ಜನರು ಸೇರುವಂತ ಬಿಗ್ ಬಜಾರ್ ಓಪನ್ ಮಾಡಿ ತಾನು ಹಣ ಮಾಡಿಕೊಳ್ತಾ ಇದೆ. ನಮ್ಮ ವರದಿಗಾರ ಬಿಗ್ ಬಜಾರ್ನ ಅಧಿಕಾರಿಯ ಬಳಿ, ಯಾಕೆ ಸರ್ಕಾರದ ಆದೇಶವಿದ್ರೂ ನೀವು ಬಂದ್ ಮಾಡದೆ ಸರ್ಕಾರದ ನಿರ್ಧಾರ ಗಾಳಿಗೆ ತೂರಿದ್ದೀರಾ ಎಂದು ಪ್ರಶ್ನಿಸಿದ್ದಕ್ಕೆ, ನಮಗೆ ಯಾವುದೇ ಲಿಖಿತ ಆದೇಶ ಬಂದಿಲ್ಲ, ನಮಗೆ ಸರಿಯಾದ ಮಾಹಿತಿ ಸಿಗದೇ ಇರುವುದೇ ಕಾರಣ ಎಂದು ಉಡಾಫೆಯ ಉತ್ತರ ನೀಡಿದ್ದಾರೆ. ನಿಮಗೆ ಲಿಖಿತವಾಗಿ ಯಾವುದೇ ಮಾಹಿತಿಗಳು ಬರಲಿಲ್ಲ? ಯಾರು ಬಂದಿಲ್ಲ, ನಮಗೆ ಏನು ಇದು ಬಂದಿಲ್ಲ, ಯಾರದಿಂದ ಡಿಸಿಯಿಂದ ಆರ್ಡರ್ ಬಂದಿಲ್ಲ, ಯಾರು ಬಂದಿಲ್ಲ. ಅಲ್ಲ, ಮಾಲ್ ಓಪನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ದು ಮಾಲ್ ಅಲ್ಲ, ದಿಸ್ ನೋಡೆ ಮಾಲ್. ಶೋರ್ ಸರ್, ಇದು ನೋಡೆ ಮಾಲ್, ಕರೆಕ್ಟ್ ನೋ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪೈಗೆ ಓಪನ್ ಮಾಡಿ ಕ್ಲೋಸ್ ಮಾಡಿದಾರಲ್ಲ, ಮಾಡ್ಬೇಕಲ್ಲ. ಅವ್ರಿಗೆ ಓಪನ್ ಮಾಡಿದ್ದಾರೆ, ಪೈಗೆ ಓಪನ್ ಮಾಡಿದ್ದಾರೆ. ಹರ್ಷೋತ್ಸವ ನಡೀತಾ ಇದೆ, ಅದು ಓಪನ್ ಮಾಡಿದ್ದಾರೆ. ಹರ್ಷೋತ್ಸವ ನಡೀತಾ ಇದೆ ಅವ್ರದ್ದು, ಅದು ಓಪನ್ ಇದೆ. ಸಿಟಿ ಸೆಂಟರ್ ಅವರು ಮೇನ್ ರೋಡಲ್ಲಿ ಶಟರ್ ಓಪನ್ ಮಾಡ್ಕೊಂಡು ರಿಲಯನ್ಸ್ ಓಪನ್ ಆಗಿದೆ, ಓಪನ್ ಇದೆ. ಕೆನರಾ ಮಾಲ್ ಓಪನ್ ಇದೆ. ಕೆನರಾ ಇಸ್ ಅ ಮಾಲ್, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಮಾಲ್ ಅಂತ ತಿಳ್ಕೊಂಡು, ಮಾಲ್ ಇಸ್ ಓಪನ್. ಅವ್ರು ಹೇಳಿದ್ರೆ ಆಯ್ತು ಮಾತಾಡಿ ಅಂತ ಹೇಳಿದ್ರೆ ಐ ವಿಲ್ ಟಾಕ್. ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಬೇಕು. ಮತ್ತೆ ಡಿಸಿಯಿಂದ ಆಗಲಿ, ಅದೇ ಎಲ್ಲ ಕಡೆ ಒಂದು ಹೋಗಿ ಬಂದ್ವಿ, ಡಿಸಿ ಇರುವ ಕಂಪ್ಲೇಂಟು ಅದೇ. ಡಿಸಿಯಿಂದ ಆಗಲಿ ನಮಗೆ ಲೆಟರ್ ಬಂದಿಲ್ಲ. ಈಗ ನನ್ಗೆ ಕೇಳ್ತಾರೆ, ನನ್ನ ಬಾಸ್ ಕೇಳ್ತಾರೆ ಈ ಸರಿ ಲೆಟರ್ ಅಂತ ಹೇಳ್ಕೊಂಡು, ಅವ್ರಿಗೆ ಅವ್ರ ಬಾಸ್ ಕೇಳ್ತಾರೆ ಈ ಎಲ್ಲ ಲೆಟರ್ ಇದೆಯಾ ಅಂತ ಕೇಳ್ತಾರೆ. ಲೆಟರ್ ಇಲ್ಲ, ನಮಗೇನು ಬಂದಿಲ್ಲ, ಕ್ಲೋಸ್ ಮಾಡಿ ಅಂತ ಹೇಳಿ ಲೆಟರ್ ಬಂದಿದ್ದು ಕೊಟ್ಟು ಸೈನ್ ತಗೊಂಡಿದ್ದಾರ, ಲೆಟರ್ ಬಂದಿಲ್ಲ. ಸಾರ್ವಜನಿಕರ, ಸಮಾಜದ ಹಿತ ಕಾಪಾಡಬೇಕಾದ ಇವರೇ ಈ ರೀತಿ ಬೇಜವಾಬ್ದಾರಿ ಮತ್ತು ಸ್ವಾರ್ಥದ ಯೋಜನೆ ಮತ್ತು ಯೋಚನೆಯನ್ನು ಮಾಡಿದರೆ ಜನರ ಕಷ್ಟಕ್ಕೆ ಹೊಣೆಯಾರು? ಅತಿ ಹೆಚ್ಚು ಜನರು ವ್ಯಾಪಾರಕ್ಕಾಗಿ ಬರುವ ಬಿಗ್ ಬಜಾರ್ನಲ್ಲಿ ಕೊರೋನಾ ಶಂಕಿತರು ಬಿಗ್ ಬಜಾರ್ಗೆ ಆಗಮಿಸಿದರೆ ಸೋಂಕು ಹರಡಿದ ನಂತರ ಆಗುವ ಪರಿಣಾಮಕ್ಕೆ ಹೊಣೆಯಾರು?